तवर मने सेरिद्दंत गर्भिणी पत्नियन्न पति कोंदिरुवंत मत्तोंदु घटने बेळकिगे बर्ता इदे पत्नियन्न कोले माडोदक्के ई पति हेणदंत बले एंतद्दु अंत पत्नियन्न कोले माडोदक्के पति दोड्ड प्लान माडिदाने नाल्कु तिंगळ गर्भिणी पापाके अवळ मेले अष्टोंदु क्रौर्य अवळन्न कोंदु पारागोण अंत अंदुकोंडिद्द विवाहवागि ओंदूवरे वर्षक्के दंपतिदल्लि बिरुकु मूडित्तु होस वर्षद दिन ओंदु प्लान माड्तने सो आस्पत्रेयल्लि मूरु तिंगळ चिकित्से पडिताळ् पत्नि ईग मनेगे बंदिरतक्कंतद्दु बरोबरि आरु तिंगळ बळिक ईग पति जैलिगे होगिदाने आत माडिद प्लान यारिगू गोत्तागबारदु तानु माडिदीनि अंतनु गोत्तागबारदु आ रीति हेंडतियन्न कोले माडोदक्के प्रयत्नवन्न पट्टिदाने प्रयत्न विफलवागिदे 2023 जनवरी 1ने तारीखु होस वर्षद दिन ओंदु प्लान माडिद्द विवाहवागि ओंदूवरे वर्षक्के अरविंद मत्तु चैतन्य दंपतिदल्लि बिरुकु मूडित्तु आयता ननगे मोदलु डैवर्स कोट्बिडु अंत आके आत एनो पीडिस्ता इद्दंते आके कोडक्के रेडि इरलिल्ल हागागि अवळन्न कोंदु बिडोण अन्नो तीर्मानक्के बंदिद्दाने हळेयदोंदु टाटा सुमो खरीदि माडि अवळु हेंडति ओंटियागि ओडाडो टैम्नल्लि होगि ಆಕೆಯನ್ನು ಆಕ್ಸಿಡೆಂಟ್ ಮಾಡಿ ಕೊಲ್ಲುವಂತಹ ಪ್ರಯತ್ನ ಈತ ಮಾಡಿರೋದು ಅದು ಏನು ತಾನು ಡ್ರೈವ್ ಮಾಡಿಲ್ಲ ಬೇರೆ ಡ್ರೈವರ್ನ ಇಟ್ಕೊಂಡಿದ್ದಾನೆ ಆ ಕೆಲಸವನ್ನು ಮಾಡೋದಕ್ಕೆ ಹೋಗಿ ಕೊನೆಗೆ ಆಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ 3 ತಿಂಗಳು ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾಳೆ ಪಾಪ 3 ತಿಂಗಳಾದ ನಂತರ ಆಕೆಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದಾಗ ಆಗ ಈ ಪ್ರಕರಣ ಎಲ್ಲ ಒಂದೊಂದಾಗಿ ಬಯಲಿಗೆ ಬಂದಿದೆ ಇಲ್ಲಿ ತನಕ ಗಂಡ ಮಾಡಿದ್ದು ಇದು ಅಂತ ಯಾರಿಗೂ ಗೊತ್ತೇ ಇಲ್ಲ ತನ್ನ ಹೆಂಡತಿ ಡೈವರ್ಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಾಗಲೂರಿನ ಕೆಐಡಿಬಿ ಲೇಔಟ್ ಅಲ್ಲಿ ಬೈಕ್ ನಲ್ಲಿ ಬರ್ತಾ ಇದ್ದ ಚೈತನ್ಯಗೆ ಆಕ್ಸಿಡೆಂಟ್ ಆಗುತ್ತೆ ಕಾರ್ ಇಂದ ಜೋರಾಗಿ ಬೈಕ್ ಗೆ ಗುದ್ದಿ ಅಲ್ಲಿಂದ ಎಸ್ಕೇಪ್ ಆಗ್ತಾನ ಪತಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಳ್ಳುತ್ತಾಳೆ ಚೈತನ್ಯ ಪಟ್ ಹೆಂಡತಿ ಆದರೆ ಕಾರ್ ಚಾಲಕ ಉದಯನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದಾಗ ಪ್ರಕರಣ ಬಯಲಿಗೆ ಬರುತ್ತೆ ವಿಚಾರಣೆ ನಡೆಸಿದ ಬಾಗಲೂರು ಪೊಲೀಸರಿಂದ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಅಪಘಾತವಾಗಿ 6 ತಿಂಗಳ ಬಳಿಕ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿಧರ್ ಅವರಿಂದ ಪಡೆಯೋಣ ಮುರಳಿ ಕೇವಲ ಡೈವರ್ಸ್ ಕೊಡೋದಕ್ಕೆ ಹೆಂಡತಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ 6 ತಿಂಗಳ ಬಳಿಕ ಈ ಪ್ರಕರಣ ಎಲ್ಲ ಹೊರಗೆ ಬಂದದ್ದು ಹೇಗೆ ಅಂತ ಅರವಿಂದ್ ಖಂಡಿತವಾಗಿ ಯಾಕೆಂದ್ರೆ ಇದೊಂದು ಆಶ್ಚರ್ಯವನ್ನು ಪಡುವಂತ ವಿಚಾರ ಯಾಕೆಂದ್ರೆ ಈ ಪ್ರಕರಣ ಏನಿತ್ತು ಪ್ರಕರಣದಲ್ಲಿ ಈ ಚೈತನ್ಯ ಮತ್ತು ಅರವಿಂದ್ ಕಳೆದ 1.5 ವರ್ಷದ ಹಿಂದೆ ಮದುವೆಯಾಗಿರ್ತಾರೆ ಮದುವೆಯಾದ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೌಟುಂಬಿಕ ಕಲಹಗಳು ಪ್ರಾರಂಭ ಆಗುತ್ತೆ ಜೊತೆಗೆ ಆತನಿಗೆ ಬೇರೊಂದು ರಿಲೇಶನ್ಶಿಪ್ ಇರುತ್ತೆ ರಿಲೇಶನ್ಶಿಪ್ ಇದ್ದ ಹಿನ್ನೆಲೆಯಲ್ಲಿ ಚೈತನ್ಯ ಬಳಿಯಲ್ಲಿ ಅಂದ್ರೆ ಪತ್ನಿ ಚೈತನ್ಯ ಬಳಿಯಲ್ಲಿ ಡಿವೋರ್ಸ್ ಅನ್ನು ಪದೇ ಪದೇ ಕೇಳ್ತಾ ಇರ್ತಾನೆ ಆದ್ರೆ ಆಕೆ ಈಗಾಗಲೇ 4 ತಿಂಗಳ ಗರ್ಭಿಣಿಯಾಗಿರ್ತಾಳೆ ಗರ್ಭಿಣಿಯಾಗಿದೆ ಹಿನ್ನೆಲೆಯಲ್ಲಿ ಆಕೆ ವಿಚ್ಛೇದನವನ್ನು ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡುವಂತದ್ದು ಯಾವಾಗ ವಿಚ್ಛೇದನ ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಉದಯ ಅಂತ ಹೇಳಿ ಆತನ ಇನ್ನೊಬ್ಬ ಚಾಲಕನನ್ನ ಸೇರಿಸಿಕೊಂಡಿರ್ತಾನೆ ಉದಯನನ್ನ ಸೇರಿಸಿಕೊಂಡು ಏನು ಆಕ್ಸಿಡೆಂಟ್ ಅನ್ನು ಮಾಡಿ ಅಂದ್ರೆ ಅಪಘಾತವನ್ನು ಮಾಡಿ ಚೈತನ್ಯವನ್ನು ಕೊಲ್ಲಬೇಕು ಚೈತನ್ಯವನ್ನು ಕೊಂತ ನಂತರ ನಾನು ಬೇರೊಂದು ಮದುವೆ ಆಗಬಹುದು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾನೆ ಅದೇ ರೀತಿಯಲ್ಲಿ ಜನವರಿ 1ನೇ ತಾರೀಕು ಅಂದ್ರೆ 2023 ಜನವರಿ 1ನೇ ತಾರೀಕು ಇದೊಂದು ಅಪಘಾತ ಆಗುತ್ತೆ ಅಪಘಾತ ಆದ ಸಂದರ್ಭದಲ್ಲಿ ಆಕೆಗೂ ಕೂಡ ದೊಡ್ಡ ಮಟ್ಟದ ಪೆಟ್ಟಾಗುತ್ತೆ ಆ ಸಂದರ್ಭದಲ್ಲಿ ಗರ್ಭಿಣಿಯಾಗಿದ್ದು 4 ತಿಂಗಳ ಗರ್ಭಿಣಿ ಆಕೆಗೆ ಗರ್ಭಪಾತವೂ ಕೂಡ ಆಗುವಂತದ್ದು ಗರ್ಭಪಾತ ಆಗುತ್ತೆ ಆಕೆ 3-4 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಂಡಿರ್ತಾರೆ ಜೊತೆಗೆ ಇದೊಂದು ಅಪಘಾತ ಪ್ರಕರಣ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ದೇವನಹಳ್ಳಿಯ ಟ್ರಾಫಿಕ್ ಪೊಲೀಸರು ಪ್ರಕರಣವನ್ನ ತನಿಖೆಯನ್ನ ಮಾಡುತ್ತಿರ್ತಾರೆ ಉದಯನನ್ನು ಕೂಡ ಬಂಧನಕ್ಕೊಳಪಡಿಸುತ್ತಾರೆ ಬಂಧನಕ್ಕೊಳಪಡಿಸಿದಾಗ ಇದೊಂದು ಅಚಾನಕ ಆದಂತ ಘಟನೆ ಅಪಘಾತವಾಗಿ ಈ ರೀತಿ ಮಾಡಿದಿನಿ ಅಂತ ಹೇಳಿ ತಪ್ಪೊಪ್ಪಿಗೆನ ಮಾಡ್ಕೊಡ್ತಾನೆ ಆತ ಜೈಲಿಗೆ ಹೋಗಿ ವಾಪಸ್ ಕೂಡ ಬರ್ತಾನೆ ಅಂದ್ರೆ ಅದು ಅಪಘಾತ ಪ್ರಕರಣದಲ್ಲಿ ಆದ್ರೆ ಬಾಗಲೂರು ಅಂದ್ರೆ ಆಕೆ ಚೈತನ್ಯ ಹೊರಗಡೆ ಬಂದ ನಂತರ ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಹೊರಗಡೆ ಬಂದ ನಂತರ ಒಂದು ಆರೋಪವನ್ನು ಮಾಡ್ತಾರೆ ತನ್ನ ಪತಿಯ ಮೇಲೆ ಒಂದು ಅನುಮಾನವನ್ನು ವ್ಯಕ್ತಪಡಿಸುವಂತದ್ದು ಅನುಮಾನವನ್ನು ವ್ಯಕ್ತಪಡಿಸಿದಾಗ ಬಾಗಲೂರು ಪೊಲೀಸರು ನಿರಂತರವಾಗಿ ತನಿಖೆಯನ್ನು ಮಾಡಿ ಅರವಿಂದ್ಗೂ ಮತ್ತು ಉದಯ್ ಕುಮಾರ್ ಅಂದ್ರೆ ಡ್ರೈವರ್ ಉದಯ್ ಏನಿದ್ದ ಅವರಿಗೂ ಯಾವ ರೀತಿಯ ಪರಿಚಯ ಜೊತೆಗೆ ಆ ಸಂದರ್ಭದಲ್ಲಿ ಲೊಕೇಶನ್ ಅಲ್ಲಿ ಇದ್ರಾ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಪ್ರಯತ್ನವನ್ನು ಮಾಡಿದಾಗ ಅರವಿಂದ್ ಮತ್ತು ಉದಯ್ ಸೇರಿ ಆಕೆಯನ್ನು ಹತ್ಯೆಯನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ರು ಅಂತೇಳಿ ಗೊತ್ತಾಗಿರುವಂಥದ್ದು ಈಗ ಸದ್ಯಕ್ಕೆ ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರೆ ಇವರಿಬ್ಬರು ಕೂಡ ಬಂಧನಕ್ಕೊಳಗಾಗಿ ಈಗ ಜೈಲಿಗೆ ಕಳಿಸಿರುವಂಥದ್ದು ಅಂದ್ರೆ ಪತ್ನಿ
ವಿಚ್ಛೇದನವನ್ನು ಕೊಡಲಿಕ್ಕೆ ಇಚ್ಛಿಸಲಿಲ್ಲ ಅಂತೇಳಿ ಈ ರೀತಿ ಪತಿಯ ಈ ಕೃತ್ಯವನ್ನು ಮಾಡಿರುವಂಥದ್ದು ಅಂತೇಳಿ 6 ತಿಂಗಳ ಬಳಿಕ ಗೊತ್ತಾಗಿರುವಂಥದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮುರಳಿ. ಸೊ ಇಷ್ಟು ಪ್ರಕರಣ 6 ತಿಂಗಳಾದಮೇಲೆ ಗೊತ್ತಾಗಿದೆ. ಬಟ್ ಯಾವಾಗಲಾದರೂ ಸರಿ, ಹೆಂಗೆ ಗರ್ಭಿಣಿ ಹೆಂಡತಿಯನ್ನು ಈ ಥರ ತೀವ್ರವಾಗಿ ಆಕ್ಸಿಡೆಂಟ್ ಮಾಡಿ ಕೊಂದು ಬಿಡಬೇಕು ಅನ್ನೋ ಮನಸ್ಥಿತಿ ಹೆಂಗೆ ಬರುತ್ತಪ್ಪ? ಯಾರೋ ಒಬ್ಬರು ಕೈ ಕಾಲು ಕಟ್ಟಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ, ಇನ್ಯಾರೋ ಹೆಂಡತಿನ ಗರ್ಭಿಣಿ ಹೆಂಡತಿಯನ್ನು ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಏನು ದಿನ ವರ್ಷಗಳು ಕಳೀತಾ ಕಳೀತಾ ಜನರಲ್ಲಿ ಈ ಪೈಶಾಚಿಕ ಮನೋವೃತ್ತಿ ಜಾಸ್ತಿ ಆಗ್ತಿದೆಯಾ ಅಂತ.